आज हमारे लिए बहुत खुशी का दिन है। आज तिप्पनप्पा कमथुर साहब एमएलसी बनकर गुलबर्गा पहली दफा आए हैं। यहाँ जो तमाम लोग उनकी खुशी में शामिल होने के लिए यहाँ पर आए हैं। तिप्पनप्पा साहब बहुत एक हार्ड वर्कर है, पार्टी में काफ़ी मेहनत करते हैं, पार्टी को ऊपर लाने के लिए वर्कर है, हार्ड बहुत काम करते हैं। अब आने वाले दिनों में भी उम्मीद है एमपी इलेक्शन में भी उन्होंने इसी तरह से अच्छा काम करके अच्छे वोट्स दिलाएंगे एमपी, जो भी एमपी यहाँ पर ठहरेंगे। और मैं उनके तमाम लोगों को, उनकी तमाम फैमिली को दिली मुबारकबाद देती हूँ। This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bari Hill Circle Ring Road, Gulbarga. Tippanappa Kamathur avaru erane barige Karnataka Vidhan Parishattina sadasyarage aaykyaga aavanantara प्रथम बारे कलबुर्गे आगमेस पक्ष परवा स्वागत मोबू समारंभ में नम का पक्ष पदाधिकारी अध्यक्ष मदल में पदाधिकारी इवती सभ आयोजन सभ्य केंद्र बिंदु तिप्पनप्पण कमकलूरवर इवत नम मध्यदारे कांग्रेस पक्ष जिला अध्यक्षर जगदेव गुत्यालवर सहोद्योगी वेदिक मेले कुण कांग्रेस मुखंड ते वेदिके आगमल सहोदरी उत्तर क्षेत्र शासकी खरीद पात्म पाटनाजी एल मुखंडरे अभिमानी तिप्पनप्पण कमकलूर अभिमानी कांग्रेस पक्ष कार्यकर्तरे तायंदिरे युवक मित्र बहला संतोषद क्षण ना कूड़े बहला वैभवद एयरपोर्ट इलीवे कमकलूर साहेब्रे अद्दूरिया मेरवण मुखातर कैतुर सत्कार नम अति सतोष आगे नानू चुनाव ऐतर यू नन खुशी आगे अदिंतू खुशी और आय्क नन अंत भाला अभिमान पड़के स्वागत जगदेव उद्योग मोदन बारे भाला अवकाश कड़म से केवल वे तम इवधिया मुगसी बंद नम्बेलो नोत नमगे अल्वर जो पिषत्लू कूड़ा भाड़ नो याक्रे वे मातुगारूल जो भाला अन्ोन्यवां भाषण शैली इवत नगस तम विषय मंड नम तिप्पनप्प कमकलूरवर ऐनोवे कलवे समय से जन एलिए इवत जन वो ऐनो कल्क
ಆದರೆ ಇವತ್ತು ನಮಗೆಲ್ಲರಿಗೆ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರುಗಳಿಗೂ ಶಾಸಕರುಗಳಿಗೂ ಮತ್ತು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಸಂತೋಷ ತಂದಿದೆ ಈ ಅದ್ಭುತ ಮೆರವಣಿಗೆ ಅವರ ಲಗ್ನಕ್ಕಂತೂ ನಾನು ಹೋಗಿಲ್ಲ ಮೆರವಣಿಗೆಯಂತೂ ನೋಡಿಲ್ಲ ಆದರೆ ಇವತ್ತು ಅವರ ಮೆರವಣಿಗೆ ನೋಡಿದ್ರೆ ಇವತ್ತು ಅವರು ಲಗ್ನದ ಮೆರವಣಿಗೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೆ ಬಹಳ ಸಂತೋಷದಿಂದ ನಾವೆಲ್ಲ ಇವತ್ತು ಸಮಾರಂಭ ಮಾಡಿದ್ದೇವೆ ಅವರು ಒಬ್ಬ ಹೋರಾಟಗಾರರ ಜೊತೆ ಇವತ್ತು ಪರಿಷತ್ತಿನಲ್ಲಿ ಒಳ್ಳೆಯ ಮಾತುಗಾರರಾಗಿದ್ದಾರೆ ನಮ್ಮ ಭಾಗದ ಸಮಸ್ಯೆಗಳನ್ನು ಅವರು ವಿಧಾನ ಪರಿಷತ್ತಿನಲ್ಲಿ ಇಡ್ತಾರೆ ನಮ್ಮ ಕುಂದು ಕೊರತೆಗಳ ಬಗ್ಗೆ ಬೆಳಕುತ್ತಾರೆ ಹೋರಾಟ ಮಾಡ್ತಾರೆ ಆದ್ದರಿಂದ ಅವರ ಬಗ್ಗೆ ನಮಗೆ ಬಹಳಷ್ಟು ಅಪೇಕ್ಷೆ ಇದೆ ಇವತ್ತು ಈ ಭಾಗದ ಜನತೆಗೆ ಅಷ್ಟೇ ಅಲ್ಲ ಈ ರಾಜ್ಯದ ದೀನ ದಲಿತರ ಬಡವರ ಸಲುವಾಗಿ ಅವರು ಇವತ್ತು ವಿಧಾನ ಪರಿಷತ್ತಿನ ಒಳಗೂ ವಿಧಾನ ಪರಿಷತ್ತಿನ ಹೊರಗೂ ಕೂಡ ಹೋರಾಟದ ಮುಖಾಂತರ ನಮ್ಮ ಏನು ಬೇಡಿಕೆಗಳನ್ನು ಈಡೇರಿಸುವ ಶಕ್ತಿ ಅವರಿಗಿದೆ ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸಲಿಕ್ಕೆ ನಾವು ಕೂಡ ಇದ್ದೇವೆ ಬಹಳ ನನಗೆ ಬಹಳ ಆನಂದ ತಂದಿದೆ ಈ ಸಭೆಯಲ್ಲಿ ನಮ್ಮ ಜಗದೇವ ಗುರುತೇಂದ್ರ ಆಯೋಜಿಸಿದ ಸಭೆ ಪ್ರಸ್ತುತವಾಗಿದೆ ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಸೇರಿದಂಥ ಅಪಾರ ಸಂಖ್ಯೆಯಲ್ಲಿ ಕೂಡಿದಂಥ ಎಲ್ಲ ಕಲಬುರಗಿ ನಗರ ಮತ್ತು ಎಲ್ಲ ತಾಲೂಕಿನಿಂದ ಬಂದಂಥ ಏನು ಕಾರ್ಯಕರ್ತರಿಗೂ ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ತಾಯಂದಿರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಧರ್ಮಗುರುಗಳಾದಂಥ ವರಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ವೇದಿಕೆ ಮೇಲೆ ಆಶೀನರಾದ ಈಗಾಗಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಉತ್ತಮವಾದಂಥ ಜಿಲ್ಲಾ ಅಧ್ಯಕ್ಷರಾಗಿ ಏಳು ಶಾಸಕರನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಏಳು ಶಾಸಕರನ್ನು ಆರಿಸಿ ತಂದಂಥ ಕೆಲಸ ನಮ್ಮ ಜಗದೇವ ಗುತ್ತಾರರು ಮಾಡಿದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ನಾನು ಜಿಲ್ಲಾ ಅಧ್ಯಕ್ಷ ಜಗದೇವ ಗುತ್ತಾರನ್ನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಭೀಷ್ಮ ಪಿತಾಮಹಂತಿ ಹೆಸರು ಗಳಿಸಿದಂಥ ಅಫ್ಜಲ್ಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಎಂ ಐ ಪಾಟೀಲ್ರೇ ಸೋದರಿ ಕನೀಸ್ ಫಾತಿಮಾರವರೇ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಲಿಂಗರಾಜರವರೇ ಇನ್ನೊಬ್ಬ ಕಣ್ಣಿಯವರೇ ಸಮಾಜದ ಪ್ರಭಾವಿ ನಾಯಕರುಗಳಾದಂಥ ರಾಜಗೋಪಾಲ್ ರೆಡ್ಡಿಯವರೇ ಇನ್ನೊಬ್ಬರು ಹೋರಾಟದ ಮೂಲಕ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸ ಮಾಡ್ತಕ್ಕಂಥ ಸೋದರ ಲಚ್ಚಪ್ಪ ಜಮಾದಾರ್ ಅವರೇ ಶಿವ ವರಗುಂಟಿ ಅವರೇ ಸೋದರಿ ಚಂದ್ರಿಕಾ ಪರಮೇಶ್ವರ ಅವರೇ ಮಾಪಣ್ಣ ಗಂಜಗಿರಿ ಅವರೇ ವಿಮಾನ ನಿಲ್ದಾಣಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವಾಗತ ಮಾಡಿಕೊಂಡಂಥ ನನ್ನ ಸೋದರಂಥ ಭೀಮರಾಯ್ ಟಿಟಿರವರೇ ನಾನು ಜಗದೇವ ಗುತ್ತಿದವರು ನಮ್ಮ ಜಗನ್ನಾಥ್ ಗೋದಿಯವ್ರ ಕಂತ 11 ಮಂದಿಗೆ ಹೋಗಿದ್ದೀವಿ ಏನು 10 ವರ್ಷ ಆಯ್ತೇನ್ರಿ 10 ವರ್ಷ ಸೌಕರ್ಯ 10-15 ವರ್ಷದಿಂದ ದಿಲ್ಲಿಗೆ ಹೋಗಿ 10 ದಿನ ಅಲ್ಲೇ ಉಳಿದಿದ್ದೇವೆ ನಮಗೆ ಯಾರಿಗಾರಾದರೂ ಒಬ್ಬರಿಗೆ ಶಾಸಕರಂತೇಳಿ ಘೋಷಣೆ ಮಾಡಿರಿ ವಿಧಾನಸಭೆಯ ಟಿಕೆಟ್ ಕೊಡ್ರಿ ಅಂತೇಳಿ
ಹತ್ತು ದಿನ ತಿರುಗಾಡಿದ್ರು ಕೂಡ ಏನು ನಮ್ದು ಆಗಲೇ ಇಲ್ಲ. ಕಡೆ ಯಾಕೆ ಹೊಸ ಮಂದಿ ಕಲಿತು ನಾವು ಬಂದಿರೋ ಇತಿಹಾಸ ಉಳಿಲಿ ಅಂತೇಳಿ ಅದು ಇಂಡಿಯಾ ಗೇಟ್ ಬಳಿ ಹೋಗಿ ಫೋಟೋ ತಗೊಂಡು ಬಂದೆ. ಆಗಿನ ಕಾಲಕ್ಕೆ ಏನಾದರೂ ನಮಗೆ ಅವಕಾಶ ಸಿಕ್ಕಿದರೆ ಹಿಂದುಳಿದ ವರ್ಗಗಳ ವತಿಯಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಾನು ಒಬ್ಬ ಕರ್ನಾಟಕ ರಾಜ್ಯಕ್ಕೆ ಅದ್ಭುತವಾದಂತ ಹಿಂದುಳಿದ ವರ್ಗಗಳ ನಾಯಕನಾಗಿರ್ತಿದ್ದೆ. ನಾನು ಯಾವಾಗಲೂ ಬೆಂಗಳೂರಿಗೆ ಹೋದಾಗ ಆ ವಿಧಾನಸೌಧಕ್ಕೆ ನೋಡಿ ಕೈ ಮುಗಿದು ನಮಸ್ಕಾರ ಮಾಡ್ತಿದ್ದೆ. ಏನಪ್ಪ ಎಂಐ ಪಾಟ್ಲಿಗೆ ಅವಕಾಶ ಇದೆ ನನಗೆ ಯಾಕಿಲ್ಲ, ನಾವೇನು ತಪ್ಪು ಮಾಡಿದ್ದೇವೆ, ನಮಗೆ ಓಟಿಗಾಗಿ ಮಾತ್ರ ಸೀಮಿತ ಯಾಕೆ ಮಾಡ್ತೇಪ್ಪ ವಿಧಾನಸೌಧ. ವಿಧಾನಸೌಧಕ್ಕೆ ಕೈನ ಯಾರಿಗೆ ಬೇಲಕ್ಕೆ ಹೋಗಿಲ್ಲ. ಏ ವಿಧಾನಸೌಧ ನೀ ಮಾತಾಡು ನನಗೆ, ನನಗೆ ಯಾಕೆ ಅವಕಾಶ ಕೊಡಲ್ಲ? ಒಳಗೆ ಹೋಗ್ಬೇಕಾದ್ರೆ ಪಾಸ್ ಬೇಕು, ಪೊಲೀಸರು ತಡೀತಾರೆ, ಸುಳ್ಳು ಹೇಳಿ ಒಳಗೆ ಹೋಗ್ಬೇಕು. ಯಾರಿಗೆಲ್ಲ ಕರ್ಕೊಂಡು ಹೋಗ್ಬೇಕಿದ್ರೆ ಎಮ್ ಐ ಪಾಟ್ಲಿ ಸಿಕ್ಕರೆ ಪಾಸ್ ತೊಗೋಬೇಕು ಇಲ್ದ್ರೆ ಇಲ್ಲ, ಬೇರೆ ಯಾರಾದರೂ ಸಿಕ್ಕರೆ ಪಾಸ್ ತೊಗೋಬೇಕು ಇಲ್ದ್ರೆ ಇಲ್ಲ. ಸಸ್ತ ಆರಾಮ ಸಿಗೋದ್ರೆ ಎಮ್ ಐ ಪಾಟೀಲ್ನೇ. ಇಂಥ ಸಂದರ್ಭದಲ್ಲಿ ನನಗೆ ಈ ಸಮಾಜ ಭಾಳ ದೊಡ್ಡದಿದೆ. ಸುಮಾರು 75 ವರ್ಷ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಆಳಿತಿದ್ದಾಗ ಎಂದನೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಸಮಾಜಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿ ಸಿಕ್ಕಿಲ್ಲ ಎಂಬ ಭಾವನೆಯಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನ್ನನ್ನು ವಿಧಾನ ಪರಿಷತ್ ಸದಸ್ಯನಾಗಿ ನೇಮಕ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಉಗ್ರಪ್ಪನವರಿಂದ ತೆರವಾದಂಥ ಸ್ಥಾನಕ್ಕೆ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಮೇಲೆ ಉಳಿದ 9 ತಿಂಗಳ ಅವಧಿಗಾಗಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನೇಮಕವಾದೆ. ಆ ಸಂದರ್ಭದಲ್ಲಿ ನನ್ನ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಾಗೆ ಸೇರ್ಪಡೆ ಮಾಡತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ, ಈ ದಾಳ ಮಿಲ್ಲುಗಳು ಮುಚ್ಚಿ ಹೋದ ಬಗ್ಗೆ, ಪುನಃ ಪ್ರಾರಂಭ ಮಾಡಲು ಸರ್ಕಾರದಿಂದ ಸಹಾಯಧನ ಮಾಡತಕ್ಕಂಥದ್ದು, ಇನ್ನಿತರ ಬೆಳೆ ನಾಶ ಆಗಿದ ಪರಿಹಾರ ಕೊಡ್ತಕ್ಕಂಥದ್ದು, ಇನ್ನು ಇಂಥ ಹಲವಾರು ಸಮಸ್ಯೆಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥ ಕೆಲಸ ನಾನು ವಿಧಾನ ಪರಿಷತ್ತಿನಲ್ಲಿ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ. ಮತ್ತು ನನ್ನ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡತಕ್ಕಂಥ ಕೆಲಸಕ್ಕಾಗಿಯೂ ಕೂಡ ನಾನು ಪರಿಷತ್ತಿನಲ್ಲಿ ಹೋರಾಟವನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಸುಮಾರು 70 ಇಂತ ಮೇಲ್ಪಟ್ಟು ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರು ಕೂಡ ನನ್ನ ಮಾತಿಗೆ ಬೆಲೆಕಟ್ಟು ನಿಮ್ಮ ಸಮಾಜ ಅತ್ಯಂತ ಹಿಂದುಳಿದಿದೆ, ಈ ಸಮಾಜಕ್ಕೆ ನ್ಯಾಯ ಸಿಗಬೇಕು, ನಾವು ನಿಮ್ಮ ಮಾತಿಗೆ ನಾವೆಲ್ಲ ಬದ್ಧರಾಗಿರ್ತೇವೆ, ನಿಮ್ಮ ಸಮಾಜಕ್ಕೆ ಸಪೋರ್ಟ್ ಮಾಡ್ತೀವಿ ಎಂಬ ಮಾತನ್ನು 70 ಮಂದಿ ವಿಧಾನ ಪರಿಷತ್ ಎದ್ದು ಚಪ್ಪಾಳೆಯ ಮೂಲಕ ನನಗೆ ಸಪೋರ್ಟ್ ಮಾಡಿದರು. ಆದರೆ 9 ತಿಂಗಳ ಅವಧಿಯಲ್ಲಿ ಕರೋನಾ ಒಂದು ಬಹಳ ದೊಡ್ಡ ರೋಗ ಬಂದಿದ್ದರಿಂದ ನನಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗಲಿಲ್ಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಂದ ಇನ್ನಿತರ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹಿಸಿ ರಾಜ್ಯ ನಾಯಕರು ಕೂಡ ವಿಚಾರ ವಿನಿಮಯ ಮಾಡಿ ಮೇಕೆದಾಟು ಯೋಜನೆ ಇರಬಹುದು, ರಾಹುಲ್ ಗಾಂಧಿಯವರು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ನೇತೃತ್ವದಲ್ಲಿದ್ದಂಥ ಭಾರತ ಜೋಡೋ ಕಾರ್ಯಕ್ರಮ ಇರಬಹುದು, ಪ್ರಜಾಧ್ವನಿ ಕಾರ್ಯಕ್ರಮ ಇರಬಹುದು, ಇವೆಲ್ಲರಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಜನರನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈಗ ಮುಂದೆ ಇದ್ದಿದ್ದು ಒಂದೇ ಒಂದು ಕೆಲಸ, ಮೊಟ್ಟ ಮೊದಲನೇ ಕೆಲಸ ಸಮಾಜ ಒಕ್ಕಟ್ಟು ಮಾಡುವುದು, ಒಂದೇ ವೇದಿಕೆ ಮೇಲೆ ತರುವುದು, ಸಣ್ಣ ಪುಟ್ಟ ಭಿನ್ನಾಭಿಕಾರಿಗಳು ಬದಿಗೊತ್ತಿ ಸಮಾಜ ಒಂದೇ ಆಗಿದೆ ಅಂತೇಳಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಂದೇಶ ರವಾನೆ ಮಾಡುವುದು. ಮತ್ತೆ
ನಾಳೆ ಬರತಕ್ಕಂತ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಇಲ್ಲಿ ಅಭ್ಯರ್ಥಿಯನ್ನು ಆರಿಸತಕ್ಕಂತದ್ದು ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಆಶೆ ಇದೆ ವೇದಿಕೆ ಮೇಲಂತ ಎಲ್ಲ ಮಾನ್ಯರ ಆಶೆನೂ ಕೂಡ ಇದೆ ಏಕೆಂದರೆ ಅತ್ಯಂತ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಮೋದಿ ಇಂತ ಒಂದು ಇದರಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೆಲಸ ಮಾಡುತ್ತಾ ಇದ್ದಾರೆ ಯಾವ ಕಾಲದಲ್ಲಿ ತಾಯಿ ಸೋನಿಯಾ ಗಾಂಧಿ ಅವರು ತನ್ನ ತ್ಯಾಗದ ಮೂಲಕ ಮನಮೋಹನ್ ಸಿಂಗ್ ಅವರೊಂದಿಗೆ ಈ ರಾಷ್ಟ್ರದ ಪ್ರಧಾನಮಂತ್ರಿಯನ್ನು ಮಾಡಿದ್ರಲ್ಲ ಮುಂದಿನ ದಿನಗಳಲ್ಲಿ ಎಐಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ತಾಯಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕ ಗಾಂಧಿ ಮತ್ತೆ ನಮ್ಮ ಜನಮೆಚ್ಚಿದ ನಾಯಕ ಸಿದ್ದರಾಮಯ್ಯ ಅವರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಮಂತ್ರಿಮಂಡಲ ಮತ್ತೆ ಎಲ್ಲ ಶಾಸಕರು ಒಕ್ಕಟ್ಟಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಎಐಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಒಂದು ಹೊಸ ಸಂಚಲನ ಶುರುವಾಗಿದೆ ಈ ಬಿಜೆಪಿಯ ಭ್ರಷ್ಟ ಸರ್ಕಾರವನ್ನು ಯಾವ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ತೆಗೆದು ಕಿತ್ತಿ ಬಿಸಾಕಿದಿರಿ ಅದೇ ಪ್ರಕಾರ ಎಲ್ಲ ರಾಜ್ಯಗಳಲ್ಲಿ ಕೂಡ ಮುಂದಿನ ದಿನದಲ್ಲಿ ಅಲ್ಲಿಯ ಜನರು ಬಿಜೆಪಿ ಸರ್ಕಾರವನ್ನು ಕಿತ್ತಿ ಬಿಸಾಕಲಗತ್ತಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಬಂದರೆ ಭಾರತ ದೇಶದ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಆಗುತ್ತಾರೆ ವಿಧಾನ ಪರಿಷತ್ತಿನ ನೂತನ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮತ್ನೂರ್ ಸಾಹೇಬರ ಅಭಿನಂದನಾ ಸಮಾರಂಭ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನೂತನವಾಗಿ ಸದಸ್ಯರಾಗಿ ಗುಲ್ಬರ್ಗ ನಗರಕ್ಕೆ ಸದಸ್ಯರಾಗಿ ಪ್ರಪ್ರಥಮ ಬಾರಿಗೆ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮತ್ನೂರ್ ಸಾಹೇಬರು ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈಗ ಎಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿದಂತ ಎಲ್ಲ ಅಣ್ಣ ತಮ್ಮಂದಿರಿಗೂ ಹಾಗೂ ಅಕ್ಕ ತಂಗಿಯರಿಗೂ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಗುರು ಸಾಹೇಬರು ಮೊದಲು ಕೂಡ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ನಾನು ಚಿತಾಪುರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೆ ಅವರಿಗೆ ನಾವು ಶಾಸಕರನ್ನಾಗಿ ಮಾಡಲು ನಾವು ಜಗನ್ನಾಥ್ ಗೋದಿಯವರು ಶ್ರೀನಿವಾಸ್ ರಾವ್ ಸಾಹೇಬರು ನಮ್ಮ ದೇವೇಂದ್ರಪ್ಪ ಪೂಜಾರಿಯವರು ಜಗನ್ನಾಥ್ ಗೋದಿ ಸಾಹೇಬರು ಸಾಕಷ್ಟು ಜನ ವೆಂಕಟರಾವ್ ಪಾಟೀಲ್ ರಾಜಾಪುರ ಅವರು ಸಾಕಷ್ಟು ಜನ ನಾವು ಅವಾಗೆ ಡೆಲಿಗೇಷನ್ ತಗೊಂಡು ನಾವು ಡೆಲ್ಲಿಗೆ ಹೋಗಿದ್ದೇವೆ ಆದರೆ ಆ ಟೈಮ್ನಲ್ಲಿ ಅವರಿಗೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಟಿಕೆಟ್ ಅವರಿಗೆ ಸಿಗಲಿಲ್ಲ ಈಗ ಮೊದಲು ಕೂಡ ಅವರು ವಿಧಾನ ಪರಿಷತ್ ಅವರಿಗೆ ಯಾಕೆ ರಾಜಯೋಗ ಅವರಿಗಿದೆ ಯಾಕಂದರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೇವಲ 9 ತಿಂಗಳು ಅವರು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಈಗ ಮತ್ತೆ ಅವರಿಗೆ ಅವಕಾಶ ಸಿಕ್ಕಿದೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ ಆಜ್ ಕೆ ದಿನ ಯಹಾಂ ಪರ್ ಗುಲ್ಬರ್ಗಾ ಮೇ ಏಕ್ ಖುಷಿ ಕಾ ದಿನ ಮನಾ ರಹೇ ಹಮ್ ಸಬ್ ಲೋಗ್ ಕ್ಯೂಂಕಿ ಹಮಾರಾ ಜೋ ಕರ್ನಾಟಕ ಸ್ಟೇಟ್ ಮೇ ಬ್ಯಾಕ್ವರ್ಡ್ ಲೀಡರ್ ಕೋಹ್ಲಿ ಕಬ್ಬಲಿಗಾ ಸಮಾಜ ಕಾ ಏಕ್ ಬ್ಯಾಕ್ವರ್ಡ್ ಲೀಡರ್ ಜಿನ್ಕೋ ಆಜ್ ಕಾ ದಿನ ಕಾಂಗ್ರೆಸ್ ಪಾರ್ಟಿ ಕೆ ತರಫ್ ಸೆ ಎಮ್ ಎಲ್ ಸಿ ಘೋಷಿತ ಕಿಯಾ ಔರ್ ಎಮ್ ಎಲ್ ಸಿ ಬನಾ ದಿಯಾ ಹೇ ಇಸ್ಲಿ ಹಮ್ ಸಬ್ ಲೋಗ್ ಖುಷಿ ಮನಾ ರಹೇ ಆಜ್ ಕೆ ದಿನ ಹಮಾರೆ ಜೋ ರೆಕಾರ್ಡ್ ಕ್ಲಾಸ್ ಕೆ ಜೋ ಕೋಹ್ಲಿ ಸಮಾಜ ಕೋ
कांग्रेस पार्टी ने एक दर्जा देके हमारे जो कास्ट में एक हमारा जो बड़ा लीडर जिनको MLC बनाया, इसलिए हम सब हमारे समाज के तरफ से कांग्रेस पार्टी को और डॉक्टर मल्लिकार्जुन खड़गे साहब को बधाई दे रहे हैं और बहुत बहुत शुभकामना दे रहे हैं। सर, क्या लगता है क्या इस तरह से पोजीशन देने का रिजल्ट इलेक्शन MP इलेक्शन में देखने आएगा, बदलाव आएगा? नहीं, जरूर इस बार बदलाव तो आए, अब तो आ गया है बदलाव। कर्नाटक में ये बदलाव आने से भारत देश में एक इतिहास सृष्टि हुआ कर्नाटक से। यहाँ से जो प्रारंभ हुआ ये बदलाव, भारत देश में बदलाव लाएगी। और डॉक्टर मल्लिकार्जुन खड़गे साहब यहाँ पर पार्लियामेंट चुनाव में जीत के आएंगे और देश का प्रधानमंत्री बनेगा। आज कलबुर्गी सिटी में एक जश्न का माहौल है, क्योंकि हमारा बैकवर्ड लीडर जो तिप्पनप्पा कमकनूर साहेब को दूसरी बार MLC बनने का मौका मिला है। इस मौके पे हम सब लोग कांग्रेस के कार्यकर्ता और पूरे लीडर्स बहुत खुशी है, और विशेष में करके जो राष्ट्रीय हमारे अध्यक्ष है डॉक्टर मल्लिकार्जुन खड़गे साहेब ने ये जो मौका तिप्पनप्पा कमकनूर को दिया है, हम सब लोग उनको शुक्रिया अदा करते हैं। और आने वाले दिनों में जिला पंचायत और तालुक पंचायत के जो इलेक्शंस हैं और लोकसभा का जो चुनाव है, ये तीनों चुनावों में कलबुर्गी जिले में कांग्रेस पार्टी का जो जीत पक्की है बोल के मैं इस संदर्भ में बोलना चाह रहा हूँ। और सब जिले का सभी नेता लोगों को और सभी मंत्री लोगों को और राष्ट्रीय अध्यक्ष को मेरा वैयक्तिक और सब कार्यकर्ताओं की तरफ से मेरा हार्दिक अभिनंदन इस समय में मैं देना चाह रहा हूँ। तो नूतन आय्के तिप्पनप्पा कमकनूर ಇವತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ನಮ್ಮ AICC ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಮತ್ತು ನಮ್ಮ ರಾಜ್ಯದ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರಿಗೂ ಸಿದ್ದರಾಮಯ್ಯ ಸಾಹೇಬರಿಗೂ ಎಲ್ಲರೂ ಕೂಡ ಇವತ್ತು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇವೆ. ಇವತ್ತು ಭಾಳ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಪಕ್ಷದಲ್ಲಿ ನಿಷ್ಠಾವಂತೆಯಿಂದ ದುಡಿದಂಥ ಎಲ್ಲ ನಾಯಕರುಗಳು ಕೂಡ ಒಂದು ಅವಕಾಶ ಸಿಗಬೇಕಂಥೇಳಿ ನಾವು ವಿನಂತಿಯನ್ನು ಮಾಡ್ಕೋತೇವೆ. ಯಾಕಂದರೆ ಈಗ ನಮ್ಮ ಅಧಿಕಾರ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳೇನವೋ ಅವು ಜಾರಿಯಲ್ಲಿ ಬರಬೇಕಾದ್ರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಮಹಿಳೆಯರಿಗೂ ಕೂಡ ಒಂದು ಅವಕಾಶ ಸಿಗಬೇಕು. ನಮ್ಮ ಪಕ್ಷದಲ್ಲಿ ದುಡ್ದಂಥ ಎಲ್ಲ ಕಾರ್ಯಕರ್ತರು ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವಕಾಶ ಸಿಗಬೇಕನ್ನೋದು ನಮ್ದೆಲ್ಲರದ್ದು ಆಸೆ ಆಗಿದೆ. ಹಾರ್ದಿಕ ಆದಂಥ ಅಭಿನಂದನೆ ಕೂಡ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ ಅತ್ಯಂತ ಕೋರ್ತೇವೆ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga.